ಮೆಟ್ರೋ ಸುರಂಗ ಮಾರ್ಗ ತಯಾರಾದ ಮೇಲೆ ತಾಲೀಮು ನಡೆಸುವ ಅಗತ್ಯವಾದರೂ ಏನಿತ್ತು ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು. ಮೆಟ್ರೋ ಪ್ರಾಯೋಗಿಕ ಸಂಚಾರದ ಹಿಂದಿರುವ ಕಾರಣದ ಜೊತೆಗೆ ಕಾಮಗಾರಿ ವೇಳೆ ಕಲ್ಲು ಬಂಡೆ ಕರಗಿಸಿ ಹಳಿ ನಿರ್ಮಿಸಿದ ಅಸಾಧ್ಯ ಸಾಹಸವನ್ನ ನೋಡಿದರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ಮೆಟ್ರೋ ಸುರಂಗ ರೈಲಿನ ತಾಲೀಮಿಗೆ ಮುಖ್ಯ ಕಾರಣ ರೈಲು ಹಳಿಗಳ ಮೇಲೆ ಸಂಚರಿಸುವಾಗ ಅದರ ಗಾಲಿಗಳು ಸ್ವಲ್ಪ ಮಟ್ಟಿಗೆ ಆಚೀಚೆ ಸರಿದರೆ ಆಗ ರೈಲಿನ ಮೇಲ್ಭಾಗವು ಸುರಂಗದ ಗೋಡೆಯನ್ನ ಸ್ಪರ್ಶಿಸುವ ಸಾಧ್ಯತೆ ಇದೆ. ಅಲ್ಲದೆ ತಿರುವುಗಳಲ್ಲಿ ಹಳಿಗಳು ಏರುಪೇರಾಗುವ ಸಂಭವ ಪರೀಕ್ಷಿಸುವ ಅಗತ್ಯವೂ ಇಲ್ಲಿದೆ. ಸದ್ಯ ಹಳಿ ಮೇಲೆ ಸಾಗುತ್ತಿರುವ ರೈಲು ಸುರಂಗದಲ್ಲಿ ತನ್ನ ಹಾದಿ ಮಾಡಿಕೊಂಡ ಪರಿ ಅಷ್ಟು ಸುಲಭದ್ದಾಗಿರಲಿಲ್ಲ. ಭೂಮಿಯೊಳಗಿನ ಹಠಮಾರಿ ಕಲ್ಲು ಬಂಡೆಗಳು ದಾರಿಗೆ ಅಡ್ಡಲಾಗಿ ನಿಂತು ಪ್ರಾಣ ಹಿಂಡಿತುಂಟು. ಸುರಂಗ ಕೊರೆದ್ರು ಹೆಲೆನ್ ಮಾರ್ಗರೀಟಾ. ನಿತ್ಯ ಸಾವಿರಕ್ಕೂ ಹೆಚ್ಚು ಕಾರ್ಮಿಕರಿಂದ ಕೆಲಸ. ಹೆಲೆನ್ ಮಾರ್ಗರೀಟಾ ಇದು ಯಾರೋ ಹುಡುಗಿರ ಹೆಸರು ಅನ್ಕೋಬೇಡಿ. ಈ ಮೆಟ್ರೋ ಸುರಂಗ ಮಾರ್ಗ ಕಾಮಗಾರಿಯ ಪ್ರಮುಖ ರುವಾರಿಗಳು ಇವರೇ. ಹೆಸರಿನಂತೆ ಇವರ ಕೆಲಸವೂ ಸೂಪರ್. ಭೂಮಿಯೊಳಗೆ ಸುರಂಗ ಕೊರೆಯುವ ಈ ಟಿಬಿಎಂಗಳ ಜೊತೆ ನಿತ್ಯ ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ಸ್ಟೇಷನ್ಗಳ ಸುರಕ್ಷತೆಗಾಗಿ ಬೃಹತ್ ಟ್ಯಾಂಕ್ಗಳ ನಿರ್ಮಾಣ ಮಾಡಲಾಗಿದ್ದು 50,000 ಲೀಟರ್ ಸಾಮರ್ಥ್ಯದ ನೀರು ಇಲ್ಲಿ ಶೇಖರಣೆ ಆಗುತ್ತೆ. ನಂತರ ಸ್ವಯಂಚಾಲಿತ ಮೋಟಾರು ಪಂಪ್ಗಳ ನೆರವಿನಿಂದ ಹೊರಹಾಕಲಾಗುತ್ತದೆ. ಟ್ಯಾಂಕ್ಗಳಿಂದ ಭೂಮಿಯ ಮೇಲ್ಭಾಗದಲ್ಲಿರುವ ಚರಂಡಿಗಳಿಗೆ ಕೊಳವೆ ಸಂಪರ್ಕ ಕಲ್ಪಿಸಲಾಗಿದೆ. ಶೌಚಾಲಯದ ಕೊಳಚೆ ನೀರನ್ನ ಕೂಡ ಇದೇ ರೀತಿ ಒಳಚರಂಡಿಯಲ್ಲಿ ಹರಿದು ಹೋಗುವಂತೆ ಮಾಡಲಾಗಿದೆ. ನೆಲದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಹೊಗೆ ತಡೆಗಟ್ಟುವುದರಿಂದ ಹಿಡಿದು ಬೆಂಕಿ ನಂದಿಸುವವರೆಗೂ ವಿಶೇಷ ಕೊಳವೆಗಳ ವ್ಯವಸ್ಥೆ ಮಾಡಲಾಗಿದೆ. ಟಿವಿ ಟನಲ್ ವೆಂಟಿಲೇಷನ್ ಸಿಸ್ಟಮ್ ಅಂತ ಹೇಳ್ತೇವೆ. ಅದಕ್ಕೇನಾದರೂ ಬೆಂಕಿ ಆದರೆ, ಟನಲ್ನಲ್ಲಿ ಬೆಂಕಿ ಆದರೆ ಏನೇನು ಮಾಡಬೇಕು ಅಂತ ಅವರದ್ದೇ ಪ್ರೊಸೀಜರ್ ಇದೆ. ದೊಡ್ಡ ದೊಡ್ಡ ಫ್ಯಾನ್ಸ್ ಇದ್ದಾವೆ. ಈ ಗಾಳಿಯನ್ನು ತಳ್ಳಬೇಕಾ ಅಥವಾ ಸಕ್ ಮಾಡಬೇಕು, ಪುಷ್ ಆರ್ ಪುಲ್ ಅಂತ, ಅದನ್ನು ಏನು ಮಾಡಬೇಕಂತ ಅವರು ಡಿಸೈಡ್ ಮಾಡ್ತಾರೆ. ಜನ ಎಲ್ಲಿದ್ದಾರೆ, ಟ್ರೈನ್ ಎಲ್ಲಿದೆ ಅಂದ್ಕೊಂಡು ಅದಕ್ಕೆ ಟಿವಿಎಸ್ ಅರೇಂಜ್ಮೆಂಟ್. ಸುರಂಗ ನಿಲ್ದಾಣಗಳು ನೆಲಮಟ್ಟದಿಂದ 60 ಅಡಿ ಆಳದಲ್ಲಿವೆ. ನಿಲ್ದಾಣದ ಎಡ ಮತ್ತು ಬಲಭಾಗದಲ್ಲಿ ತಲಾ 2 ಆಗಮನ ಮತ್ತು ನಿರ್ಗಮನ ದ್ವಾರಗಳಿದ್ದು ಎಸ್ಕಲೇಟರ್ ಮತ್ತು ಮೆಟ್ಟಿಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಮೊದಲ ಅಂತಸ್ತಿನಲ್ಲಿ ನಿಯಂತ್ರಣ ಕೊಠಡಿ, ಟಿಕೆಟ್ ವಿತರಣಾ ಕೇಂದ್ರವಿದೆ. ಇನ್ನು ವಿದ್ಯುತ್ ಸ್ಥಗಿತ ಅಥವಾ ಇತರೆ ತಾಂತ್ರಿಕ ದೋಷಗಳಿಂದ ಮೆಟ್ರೋ ರೈಲು ಸುರಂಗದೊಳಗೆ ಕೆಟ್ಟು ನಿಂತರೆ ಪ್ರಯಾಣಿಕರು ಆತಂಕ ಪಡಬೇಕಿಲ್ಲ. ಸುರಂಗ ಮಾರ್ಗದ ಒಂದು ಬದಿಯಲ್ಲಿ ಪ್ರಯಾಣಿಕರು ಅಪಾಯದಿಂದ ಪಾರಾಗಲು 2 ಅಡಿಗಳಷ್ಟು ಅಗಲದ ರ್ಯಾಂಪ್ ಒಂದನ್ನು ನಿರ್ಮಿಸಲಾಗಿದೆ. ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ ಜೆ, ಸುವರ್ಣ ನ್ಯೂಸ್, ಬೆಂಗಳೂರು. ಒಟ್ಟಾರೆ ಪೂರ್ವ ಪಶ್ಚಿಮ ಮಾರ್ಗವು ಡಿಸೆಂಬರ್ 31ಕ್ಕೆ ಎಲ್ಲಾ ಪರೀಕ್ಷೆಗಳನ್ನು ಮುಕ್ತಾಯಗೊಳಿಸಿಕೊಳ್ಳಲಿದೆ. ಅರ್ಥಾತ್ ಹೊಸ ವರ್ಷಕ್ಕೆ ವಾಣಿಜ್ಯ ಸಂಚಾರಕ್ಕೆ ಮುಕ್ತವಾಗಲಿದೆ ಅನ್ನೋದು ಖಚಿತ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.